ओम गणेशाय नमः। ओम माता पिता गुरु देवताभ्यो नमः। ओम त्रिमूर्ति त्रिशक्ति शतकोटि देवताभ्यो नमः। लक्ष्मी एस्ट्रालजी यूट्यूब चैनल वीक्षकरिगे स्वागत सुस्वागत। मीना राशि 2022 अक्टोबर तिंगलु भविष्य। निम्म राश्याधिपति मत्तु 10ನೇ ಮನೆಯಾಧಿಪತಿಯಾದ ಗುರುಗ್ರಹನು ನಿಮ್ಮ ರಾಶಿಯಲ್ಲಿ ಸ್ವಸ್ಥಾನದಲ್ಲಿ ಕೇಂದ್ರದಲ್ಲಿ ಬಲವಾಗಿರುವುದರಿಂದ ಇದು ನಿಮಗೆ ಪಂಚಮಹಾಪುರುಷ ಯೋಗಗಳಲ್ಲಿ ಒಂದಾದ ಹಂಸ ಯೋಗವನ್ನು ಉಂಟು ಮಾಡುತ್ತದೆ। ಈ ಯೋಗದಿಂದ ನಿಮಗೆ ಲಭಿಸುವ ಶುಭ ಫಲಗಳು ಏನಪ್ಪ ಅಂದರೆ ನಿಮ್ಮಲ್ಲಿ ಧೈರ್ಯ, ಶೌರ್ಯ, ಪರಾಕ್ರಮ, ಬುದ್ಧಿಕುಶಲತೆ ಹೆಚ್ಚುವುದು। ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀವು ಪಡೆಯುವಿರಿ। ನಿಮ್ಮಲ್ಲಿ ದೈಹಿಕ ಶಕ್ತಿ ಮತ್ತು ದೈಹಿಕ ಬಲ ಹೆಚ್ಚುವುದು। ನೀವು ಭೂಮಿ, ಮನೆ, ವಾಹನ, ಚಿನ್ನದ ಆಭರಣಗಳನ್ನು ಖರೀದಿ ಮಾಡುವ ಸಾಧ್ಯತೆ ಇದೆ। ನಿಮ್ಮ ತಾಯಿಯ ಆಶೀರ್ವಾದ ನಿಮಗೆ ಈ ಸಮಯದಲ್ಲಿ ಸಿಗುತ್ತದೆ। ನಿಮ್ಮ ತಾಯಿಯ ಆರೋಗ್ಯವು ಉತ್ತಮವಾಗಿರುತ್ತದೆ। ನಿಮ್ಮ ತಾಯಿಯಿಂದ ಧನಲಾಭ, ಆಸ್ತಿ ಲಾಭ ಪಡೆಯುವ ಸಾಧ್ಯತೆ ಇದೆ। ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಒಂದು ಪ್ರಣಾಳಿಕೆಯಿಂದ ಪೂರ್ಣಗೊಳಿಸುವಿರಿ। ನಿಮ್ಮ ಹಣದ ಸಂಪಾದನೆ ಹೆಚ್ಚುವುದು। ನಿಮ್ಮ ರಾಶಿಯಿಂದ 6ನೇ ಮನೆಯಾಧಿಪತಿಯಾದ ಸೂರ್ಯಗ್ರಹನು ಅಕ್ಟೋಬರ್ 1ರಿಂದ 17 ತನಕ ನಿಮ್ಮ ರಾಶಿಯಿಂದ 4ನೇ ಮನೆ ಮತ್ತು 7ನೇ ಮನೆ ಅಧಿಪತಿಯಾದ ಬುಧಗ್ರಹನ ಜೊತೆಯಲ್ಲಿ 7ನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಇದು ನಿಮಗೆ ಬುಧಾದಿತ್ಯ ಯೋಗವನ್ನು ಉಂಟು ಮಾಡುತ್ತದೆ। ಈ ಯೋಗದಿಂದ ನಿಮಗೆ ಲಭಿಸುವ ಶುಭಫಲಗಳು ಏನಪ್ಪ ಅಂದರೆ ನಿಮ್ಮಲ್ಲಿ ಬುದ್ಧಿ ಜ್ಞಾನ ಹೆಚ್ಚುವುದು। ನೀವು ನಿಮ್ಮ ಮಾತಿನಿಂದ, ನೀವು ಮಾಡುವ ಕೆಲಸ ಕಾರ್ಯಗಳಿಂದ ಎಲ್ಲರ ಮನಸ್ಸನ್ನು ಆಕರ್ಷಿಸುವಿರಿ। ನಿಮ್ಮ ಕುಟುಂಬ ಜೀವನವು ಉತ್ತಮವಾಗಿರುತ್ತದೆ। ನಿಮ್ಮ ಕುಟುಂಬದವರ ಬೆಂಬಲವನ್ನು ನೀವು ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಪಡೆಯುವಿರಿ। ನಿಮ್ಮ ಹಣದ ಸಂಪಾದನೆ ಉತ್ತಮವಾಗಿರುತ್ತದೆ. ನೀವು ಪ್ರತಿದಿನ ಪಡೆಯುವ ಲಾಭಕ್ಕಿಂತಲೂ ಹೆಚ್ಚಿನ ಲಾಭವನ್ನು ನೀವು ನಿಮ್ಮ ಉದ್ಯೋಗ ವ್ಯಾಪಾರದಲ್ಲಿ ಪಡೆಯುವಿರಿ। ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವರು। ಸೂರ್ಯಗ್ರಹನು ಅಕ್ಟೋಬರ್ 17ರಿಂದ ತಿಂಗಳು ಕೊನೆಯ ತನಕ ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ಮತ್ತು ನಿಮ್ಮ ರಾಶಿಯಿಂದ 3ನೇ ಮನೆ 8ನೇ ಮನೆ ಅಧಿಪತಿಯಾದ ಸ್ವಸ್ಥಾನದಲ್ಲಿ ಇರುವ ಶುಕ್ರನ ಜೊತೆಯಲ್ಲಿ ಸಂಚಾರ ಮಾಡುವುದರಿಂದ ಇದು ಸೂರ್ಯನ ನೀಚತ್ವವನ್ನು ಭಂಗ ಮಾಡಿ ನಿಮಗೆ ನೀಚಭಂಗ ರಾಜಯೋಗವನ್ನು ಉಂಟು ಮಾಡುತ್ತದೆ। ಈ ಯೋಗದಿಂದ ನಿಮಗೆ ಲಭಿಸುವ ಶುಭ ಫಲಗಳು ಏನಪ್ಪ ಅಂದರೆ ನೀವು ಮಾಡಿದ ಪೂರ್ವ ಪುಣ್ಯದಿಂದ ಎಲ್ಲ ರೀತಿಯ ಸುಖ ಸೌಖ್ಯಗಳನ್ನು, ಐಷಾರಾಮಿ ಜೀವನವನ್ನು ನೀವು ಅನುಭವಿಸುವಿರಿ। ನೀವು ವಿವಾಹಿತರಾಗಿ ನಿಮಗೆ ಸಂತಾನವಿದ್ದರೆ ನಿಮ್ಮ ಮಕ್ಕಳು ವಿದ್ಯೆ, ಉದ್ಯೋಗ, ವ್ಯಾಪಾರದಲ್ಲಿ ಉತ್ತಮ ಫಲಿತಾಂಶಗಳನ್ನು, ಅಭಿವೃದ್ಧಿಯನ್ನು, ಗೌರವ ಮರ್ಯಾದೆಗಳನ್ನು, ಕೀರ್ತಿ ಪ್ರತಿಷ್ಠೆಗಳನ್ನು ಗಳಿಸುವರು। ಎಲ್ಲ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ವಿಚಾರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವರು. ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ರಾಹುಗ್ರಹನು ಸಂಚಾರ ಮಾಡುವುದರಿಂದ ನಿಮ್ಮ ಶತ್ರುಗಳಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ, ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ, ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಎಚ್ಚರವಿರಲಿ। ಯಾರಿಗೂ ನಂಬಿ ಹಣವನ್ನು ಸಾಲವಾಗಿ ನೀಡಬೇಡಿ. ಯಾರಿಗಾದರೂ ನಂಬಿ ಹಣವನ್ನು ಸಾಲವಾಗಿ ನೀಡುವುದರಿಂದ ಮೋಸ ಹೋಗುವ ಸಾಧ್ಯತೆ ಇದೆ। ನೀವು ನಿಮ್ಮ ಪ್ರಯಾಣದ ವಿಚಾರದಲ್ಲಿ, ನಿಮ್ಮ ಕುಟುಂಬದವರ ಪ್ರಯಾಣದ ವಿಚಾರದಲ್ಲಿ, ನೀವು ವಾಹನವನ್ನು ಚಲಿಸುವಾಗ ನಿಮ್ಮ ವಾಹನ ಚಲಿಸುವ ವಿಚಾರದಲ್ಲಿ ಎಚ್ಚರ ವಹಿಸಿ। ನಿಮ್ಮ ರಾಶಿಯಿಂದ 4ನೇ ಮನೆ ಮತ್ತು 7ನೇ ಮನೆ ಅಧಿಪತಿಯಾದ ಬುಧಗ್ರಹನು 7ನೇ ಮನೆಯಲ್ಲಿ ಕೇಂದ್ರದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಸ್ವಸ್ಥಾನದಲ್ಲಿ ಬಲವಾಗಿರುವುದರಿಂದ ಇದು ನಿಮಗೆ ಪಂಚಮಹಾಪುರುಷ ಯೋಗಗಳಲ್ಲಿ ಒಂದಾದ ಭದ್ರ ಯೋಗವನ್ನು ಉಂಟು ಮಾಡುತ್ತದೆ। ಈ ಯೋಗದಿಂದ ನಿಮ್ಗೆ ಲಭಿಸುವ ಶುಭ ಫಲಗಳು ಏನಪ್ಪಾ ಅಂದ್ರೆ ಯಾರು ವಿವಾಹವನ್ನು ಆಗಲು ಪ್ರಯತ್ನವನ್ನು ಮಾಡುತ್ತಿದ್ದೀರೋ ಅವರು ವಿವಾಹವನ್ನು ಆಗುವ ಸಾಧ್ಯತೆಯೇ ಇದೆ। ಎಲ್ಲ ವ್ಯಾಪಾರಸ್ಥರು ವ್ಯಾಪಾರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಮತ್ತು ಉತ್ತಮ ಲಾಭವನ್ನು ಪಡೆಯುವರು. ನೀವು ಆಕಸ್ಮಿಕವಾಗಿ ಹಿರಿಯರ ಆಸ್ತಿ ಲಾಭ ಪಡೆಯುವ ಸಾಧ್ಯತೆ ಇದೆ. ನೀವು ಎಲ್ಲ ರೀತಿಯ ಲಾಭವನ್ನು ನಿಮಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳಲ್ಲಿ ಪಡೆಯುವೆ. ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಸಂಬಳ ಹೆಚ್ಚುವ ಸಾಧ್ಯತೆ ಇದೆ. ನೀವು ನಿಮ್ಮ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಕೀರ್ತಿ ಪ್ರತಿಷ್ಠೆ, ಗೌರವ ಮರ್ಯಾದೆಗಳನ್ನು ಗಳಿಸುವಿರಿ. ಉದ್ಯೋಗದಲ್ಲಿ ಪ್ರಮೋಷನ್ ದೊರೆಯುವ ಸಾಧ್ಯತೆ ಇದೆ. ಹೊಸದಾಗಿ ಉದ್ಯೋಗ ಪ್ರಯತ್ನವನ್ನು ಮಾಡುವವರಿಗೆ ಒಳ್ಳೆಯ ಕಂಪ್ನಿಯಲ್ಲಿ ಉದ್ಯೋಗ ದೊರೆಯುವ ಸಾಧ್ಯತೆ ಇದೆ. ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿಯು ಉತ್ತಮವಾಗಿರುತ್ತದೆ. ಹೊಸದಾಗಿ ವ್ಯಾಪಾರ ಪ್ರಾರಂಭಿಸಲು ಪ್ರಯತ್ನ ಮಾಡುವವರಿಗೆ ಈ ತಿಂಗಳು ಉತ್ತಮವಾಗಿದೆ ಎಂದು ತಿಳಿಯಿರಿ. ನಿಮ್ಮ ರಾಶಿಯಿಂದ 2ನೇ ಮನೆ ಮತ್ತು 9ನೇ ಮನೆ ಅಧಿಪತಿಯಾದ ಮಂಗಲಗ್ರಹನು ಅಕ್ಟೋಬರ್ 1ರಿಂದ 15 ತನಕ 3ನೇ ಮನೆಯಲ್ಲಿ, ತದನಂತರ ಅಕ್ಟೋಬರ್ 15ರಿಂದ ತಿಂಗಳು ಕೊನೆಯ ತನಕ 4ನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಯಾರು ವಿದೇಶಕ್ಕೆ ಹೋಗಲು ಪ್ರಯತ್ನವನ್ನು ಮಾಡುತ್ತಿದ್ದೀರೋ ಅವರು ವಿದೇಶಕ್ಕೆ ಹೋಗುವ ಸಾಧ್ಯತೆ ಇದೆ. ಅದು ನಿಮ್ಮ ವಿದ್ಯೆ, ಉದ್ಯೋಗ, ವ್ಯಾಪಾರಕ್ಕೆ ಸಂಬಂಧಪಟ್ಟ ಯಾವುದೋ ಒಂದು ವಿಚಾರಕ್ಕಾಗಿ ಆಗಬಹುದು. ನೀವು ತೀರ್ಥಯಾತ್ರೆ, ಪುಣ್ಯಕ್ಷೇತ್ರ ದರ್ಶನ ಮಾಡುವ ಸಾಧ್ಯತೆ ಇದೆ. ನೀವು ಪ್ರಯಾಣ ಮಾಡುವ ವಿಚಾರಗಳಲ್ಲಿ, ನಿಮ್ಮ ಮನರಂಜನೆಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ, ನಿಮ್ಮ ತಂದೆ ತಾಯಿ ಆಸ್ತಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ, ಭೂಮಿ, ಮನೆ, ವಾಹನ ಖರೀದಿ ಮಾಡುವ ವಿಚಾರಗಳಲ್ಲಿ ಹೆಚ್ಚಾಗಿ ಹಣವನ್ನು ಖರ್ಚು ಮಾಡುವಿರಿ. ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಮಂಗಲ ಗ್ರಹನು ಸಂಚಾರ ಮಾಡುವುದರಿಂದ ನಿಮ್ಮ ತಾಯಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ, ನಿಮ್ಮ ಆಸ್ತಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಎಚ್ಚರ ವಹಿಸಿ. ಈ 2022 ಅಕ್ಟೋಬರ್ ತಿಂಗಳಲ್ಲಿ ಈ ಮೀನರಾಶಿಯವರಿಗೆ ನವಗ್ರಹಗಳಲ್ಲಿ ಗುರು, ಬುಧ, ಶನಿ ಈ 3 ಗ್ರಹಗಳು ಶುಭ ಫಲವನ್ನು ನೀಡುವರು. ಸೂರ್ಯ, ಚಂದ್ರ, ಮಂಗಳ, ಶುಕ್ರ ಈ 4 ಗ್ರಹಗಳು ಮಿಶ್ರಮ ಫಲವನ್ನು ನೀಡುವರು. ರಾಹು, ಕೇತು ಈ 2 ಗ್ರಹಗಳು ಪ್ರತಿಕೂಲ ಫಲವನ್ನು ನೀಡುವರು. ಅಂದರೆ 100% ಶುಭ ಫಲಗಳನ್ನು ನೀವು ಈ ತಿಂಗಳಿನಲ್ಲಿ ಪಡೆಯಬಹುದು. ಈಗ ನಾವು ಈ 2022 ಅಕ್ಟೋಬರ್ ತಿಂಗಳಲ್ಲಿ ಈ ಮೀನರಾಶಿಯವರು ಮಾಡಬೇಕಾದ ಪರಿಹಾರಗಳ ಬಗ್ಗೆ ತಿಳಿಯೋಣ. ನವಗ್ರಹ ದೇವಸ್ಥಾನದಲ್ಲಿ ರಾಹು ಮತ್ತು ಕೇತು ಗ್ರಹಕ್ಕೆ ಶಾಂತಿಯನ್ನು ಆಚರಿಸಿ ಅಥವಾ ಪ್ರತಿದಿನ ರಾಹು ಸ್ತೋತ್ರ, ಕೇತು ಸ್ತೋತ್ರ, ಶ್ರೀ ದುರ್ಗಾದೇವಿ ಸಪ್ತಶ್ಲೋಕಿ ಸ್ತೋತ್ರವನ್ನು, ಶ್ರೀ ಸಂಕಷ್ಟ ಗಣೇಶ ಸ್ತೋತ್ರವನ್ನು ಪ್ರತಿದಿನ ಸ್ನಾನಾನಂತರ ಪಡಿಸಿ. ಈ ಸ್ತೋತ್ರಗಳನ್ನು ಪ್ರತಿದಿನ ನೀವು ಸ್ನಾನಾನಂತರ ಪಡಿಸುವುದರಿಂದ ನಿಮಗೆ ಬರುವ ಕಷ್ಟಗಳಿಂದ ಪಾರಾಗಿ ನೀವು ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಜಯವನ್ನು ಪಡೆಯಬಹುದು. ಈ 2022 ಅಕ್ಟೋಬರ್ ತಿಂಗಳು ನಿಮ್ಮೆಲ್ಲರಿಗೆ ಒಳ್ಳೆಯ ಆರೋಗ್ಯವನ್ನು, ಒಳ್ಳೆಯ ಆಯುಷ್ಯನ್ನು, ಭೋಗಭಾಗ್ಯಗಳನ್ನು ಮತ್ತು ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಜಯವನ್ನು ಆ ಭಗವಂತ ನಿಮಗೆ ನೀಡಬೇಕೆಂದು ಆ ಭಗವಂತನ ಪ್ರಾರ್ಥಿಸುತ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.